ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ರೆಡಿಯಾಗಿದೆ. 2024 ಹೊಸ ವರ್ಷ ಬರಮಾಡಿಕೊಳ್ಳುವುದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೊಸ ವರ್ಷಕ್ಕೆ ಸಿದ್ಧತೆ ಆಗ್ತಾ ಇದೆ. ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಎಂಜಿ ರೋಡ್. 2024 ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಜನ ಒಂದ್ ಕಡೆ ಕಾಯ್ತಾ ಇದ್ರೆ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಹೊಸ ವರ್ಷಕ್ಕೆ ಸಿದ್ಧಗೊಂಡು ನಿಲ್ತಾ ಇದ್ದ. ಲಕ್ಷಾಂತರ ಜನ ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ವಿದ್ಯುತ್ ದೀಪಾಲಂಕಾರದಿಂದ ಎಂಜಿ ರೋಡ್ ಸಹ ಕಂಗೊಳಿಸ್ತಾ ಇದೆ. ಬ್ರಿಗೇಡ್ ರಸ್ತೆಯುದ್ದಕ್ಕೂ ಸಿಸಿ ಕ್ಯಾಮೆರಾದ ಕಣ್ಗಾವಲಿದೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ 3-4 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಸಿಸಿ ಕ್ಯಾಮೆರಾದ ಕಣ್ಗಾವಲಿರುತ್ತೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ 3-4 ಸಿಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯುದ್ದಕ್ಕೂ ಸಹ ಸಿಸಿ ಕ್ಯಾಮೆರಾದ ಕಣ್ಗಾವಲಿರುತ್ತೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಭದ್ರತೆಯ ಸಂಖ್ಯೆ ಹೆಚ್ಚಾಗಿದೆ. ಅಂದ್ರೆ ಪೊಲೀಸ್ ಸಿಬ್ಬಂದಿಯನ್ನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವೆಲ್ಲ ಜಾಗಗಳಲ್ಲಿ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ, ಎಲ್ಲೆಲ್ಲ ಜಾಸ್ತಿ ಜನ ಸೇರ್ತಾರೆ, ಅಲ್ಲೆಲ್ಲ ಭದ್ರತೆಯನ್ನ ಸಹ ಹೆಚ್ಚು ಮಾಡಲಾಗಿದೆ. 2023 ಗುಡ್ ಬೈ ಹೇಳಿ 2024 ಸಂಭ್ರಮದಿಂದ ಬರಮಾಡಿಕೊಳ್ಳೋದಿಕ್ಕೆ ಜನ ಕಾತರರಾಗಿದ್ದಾರೆ. ಹೊಸ ವರ್ಷ ಅಂತಂದ್ರೆ ಹೇಳಬೇಕಾಗಿಲ್ಲ. ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ರೋಡ್ ಅಲ್ಲಿ ತುಂಬಾನೇ ಅದ್ಧೂರಿಯಾದಂತಹ ತಯಾರಿ ಆಗ್ತಾ ಇರತ್ತೆ. ಸೊ ಈಗ ನಾವು ಬ್ರಿಗೇಡ್ ರೋಡ್ ಅಲ್ಲೇ ಇದೀವಿ. ಬ್ರಿಗೇಡ್ ರೋಡ್ ಅನ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಿಕ್ಕೆ ಅಂತ ಸಿದ್ಧತೆ ನಡೀತಾ ಇದೆ ಅನ್ನೋದ್ರೆ ಇಡೀ ಬ್ರಿಗೇಡ್ ರೋಡ್ ಇರ್ಬೋದು, ಚರ್ಚ್ ಸ್ಟ್ರೀಟ್ ರೋಡ್ ಇರ್ಬೋದು, ಅಥವಾ ಎಂಜಿ ರೋಡ್ ಇರ್ಬೋದು, ಪೂರ್ತಿ ವಿದ್ಯುತ್ ದೀಪಾಲಂಕಾರದಿಂದ ರೆಡಿ ಮಾಡಲಾಗಿದೆ. ಹೊಸ ವರ್ಷಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪೊಲೀಸರಿಂದ ಕೂಡ ಭದ್ರತೆಯನ್ನು ಒದಗಿಸೋದಕ್ಕಂತ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ನಾವು ನೋಡ್ಬೋದು ಇಲ್ಲಿ ಪೂರ್ತಿ ವಿದ್ಯುತ್ ದೀಪಗಳನ್ನು ಹಾಕಲಾಗಿರುವಂಥದ್ದು, ಜೊತೆಗೆ ಮುಖ್ಯವಾಗಿ ಸಿಸಿ ಕ್ಯಾಮ್ರಾಗಳನ್ನ ಕಣ್ಗಾವಲನ್ನು, ಅಂದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿ ಕ್ಯಾಮ್ರಾ ಒಂದೊಂದು ಕಡೆಯು 2-3 4-4 ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೊಸ ವರ್ಷದ ಸಂಭ್ರಮಾಚರಣೆ ಅಂತಂದ್ರೆ ಲಕ್ಷಾಂತರ ಜನರು ಬ್ರಿಗೇಡ್ ರೋಡ್ ಅಲ್ಲಿ ಸೇರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ವಿದೇಶಗಳಿಂದ ಬರ್ತಾರೆ. ಬಂದಂತಹ ಜನರು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಿಕ್ಕೆ ಅಂತ ಹೇಳಿ ಬ್ರಿಗೇಡ್ ರೋಡಲ್ಲಿ ಜನ ಸೇರ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಲೈಟಿಂಗ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ಅಂದರೆ ಸಂಭ್ರಮದ ಮಧ್ಯೆ ವಿದ್ಯುತ್ ದೀಪಾಲಂಕಾರಗಳು ಕೂಡ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಪೂರ್ತಿ ಏನು ಬ್ರಿಗೇಡ್ ರಸ್ತೆಯುದ್ದಕ್ಕೂ ಕೂಡ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿದೆ. ಅದರ ಜೊತೆಗೆ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ನೋಡ್ಬೋದು ಚರ್ಚ್ ಸ್ಟ್ರೀಟ್ ರೋಡಲ್ಲೂ ಕೂಡ ಪಬ್ಗಳು, ರೆಸ್ಟೋರೆಂಟ್ಗಳು ಎಲ್ಲವೂ ಕೂಡ ಗ್ರಾಹಕರನ್ನು ಕೈಬೀಸಿ ಕರೀತಾ ಇರುವಂಥದ್ದು. ಅಂದರೆ ಹೊಸ ವರ್ಷಕ್ಕೆ ಎಂಜಾಯ್ ಮಾಡೋದಕ್ಕೆ ಅಂತೇಳಿ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಹಾಗಾಗಿ ಇಡೀ ಬ್ರಿಗೇಡ್ ರಸ್ತೆ ಇರ್ಬೋದು, ಎಂ ಜಿ ರೋಡ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸರಿಂದ ಭದ್ರತೆಯನ್ನು ಕೂಡ ಒದಗಿಸೋದಕ್ಕೆ ಅಂತ ಹೇಳಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಸಿ ಕ್ಯಾಮ್ರಾದ ಕಣ್ಗಾವಲು ಎಲ್ಲೆಲ್ಲಿ ಮಾನಿಟರ್ ಮಾಡಬೇಕು, ಎಲ್ಲೆಲ್ಲಿ ಪಿಂಕ್ ಬೂತ್ಗಳನ್ನು ಅಳವಡಿಸಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮಾರ್ಕ್ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಎಲ್ಲರಿಗೂ ಕೂಡ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ, ಹೊರದೇಶಗಳಿಂದ ಬರುವಂತಹ ಜನರಿಗೆ ಇಲ್ಲಿ ಭದ್ರತೆಯನ್ನು ಒದಗಿಸೋದಕ್ಕೆ ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್, ಜೊತೆಗೆ ಮಮತಾ ಮರಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.